ಈಗ ಕಾಯಿ ಬೆಳವಣಿಗೆ ಹಂತದಲ್ಲಿ ಬೇಕಾದ ಪೋಷಕಾಂಶಗಳನ್ನು ನೋಡೋಣ. ರೈತ ಸಹೋದರರೇ, ಈಗ ನಿಮ್ಮ ಬೆಳೆ ಕಾಯಿ ಬೆಳವಣಿಗೆಯ ಸ್ಥಿತಿಯಲ್ಲಿದೆ. ಈ ಹಂತದಲ್ಲಿ ನಿಮ್ಮ ಮೆಣಸಿನಕಾಯಿ ಬೆಳೆಗೆ ಸಾರಜನಕ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಸಲ್ಫರ್ ಮತ್ತು ಬೋರಾನ್ ನಂತಹ ಪೋಷಕಾಂಶಗಳು ಬೇಕಾಗುತ್ತದೆ. ಈ ಎಲ್ಲಾ ಪೋಷಕಾಂಶಗಳು ಈ ಕೆಳಕಂಡ ಯಾರ ಉತ್ಪನ್ನಗಳ ಮೂಲಕ ಪೂರೈಸಬಹುದು? ಯಾರಾಲೇವಾ ನೈಟ್ರಬೋರ್ ಎಕರೆಗೆ 25 ಕೆಜಿ, ಯಾರಾ ಟೆರಾ ಕ್ರಿಸ್ಟಾ ಎಸ್ಒಪಿ 0050 ಫೀಲ್ಡ್ ಗ್ರೇಡ್ ಎಕರೆಗೆ 25 ಕೆಜಿ, ಯೂರಿಯಾ ಎಕರೆಗೆ 25 ಕೆಜಿ ಮತ್ತು ಯಾರಾವಿಟಾ ಸ್ಟಾಫೆಟ್ 50 ಮಿಲಿಲೀಟರ್ ಎಕರೆಗೆ ಕಾಯಿ ಹಣ್ಣು ಆಗುವ ಸಮಯದಲ್ಲಿ ಸಿಂಪಡಿಸಬೇಕು. ಈ ರಸಗೊಬ್ಬರಗಳ ಬಳಕೆಯಿಂದ ಕಾಯಿಗಳ ಸಂಖ್ಯೆ ಹೆಚ್ಚುವುದರ ಜೊತೆಗೆ ವೇಗವಾಗಿ ಬೆಳೆಯುತ್ತದೆ. ಕಾಯಿಗಳ ತೂಕ, ಬಣ್ಣ ಮತ್ತು ಹೊಳಪನ್ನು ಹೆಚ್ಚಿಸುತ್ತದೆ. ಮೆಣಸಿನಕಾಯಿ ದೀರ್ಘಕಾಲದವರೆಗೆ ತಾಜಾವಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುತ್ತದೆ.